श्रीगुरुभ्यो नमः हरिः ओम् हयग्रीवम् चिदानन्दविग्रहम् सदनुग्रहम् दशग्रीवच्छिदम् शापान्मणिग्रीवविमोचनम् स्वनामग्रहणादेव निरस्तग्रहविग्रहम् वृन्दावनगतम् वन्दे ब्रह्मरुद्रेन्द्रवन्दितम् स्वान्तस्थानन्तशय्याय पूर्णज्ञानरसरणसे उत्तुङ्गवाक्तरङ्गाय मध्वदुग्धाब्धये नमः गुरुमखिलगुणज्ञम् सद्गुणैकाधिवासम् शमदमपरिनिष्ठम् सत्त्वनिष्ठम् वरिष्ठम् सकलसुजनशिष्टम् नित्यनिर्धूतकष्टम् हयमुखपदनिष्ठम् माम् भजन्तु प्रपन्नाः पूज्याय राघवेन्द्राय सत्यधर्मरताय च भजताम् कल्पवृक्षाय नमताम् कामधेनवे नीलाकराचितानन्तरीला गोपालपालितान् विद्यापयोनिधीन् वन्दे ब्रह्मविद्यागुरुन् मम ब्रह्मचर्य हरिप्रीति सुविद्या वादशारिणः इष्टदान् कष्टहर्तॄन्नः विद्यामान्यान् मुनीन् नमः वादिराजपदद्वन्द्वा वारिजासप्तमानसान् विश्वप्रिय गुरून् वन्दे मन्दोऽहम् धीविशुद्धये सत्यम् सत्यम् पुनः सत्यम् विष्णुतीर्थप्रसादतः सर्वे कामा भवन्त्येव शपथो बिम्बसन्निधौ चिन्तामणिम् स्वभक्तानाम् कल्पवृक्षम् च कामदम् स्वामिनम् त्वाम् रघुप्रेमतीर्थम् वन्देह्यभीष्टदम् अज्ञानतिमिरच्छेदम् बुद्धिसम्पत्प्रदायकम् विज्ञानविमलम् शान्तम् विजयाख्यगुरुम् भजे श्रीगुरुभ्यो नमः हरिः ओम् ಸನ್ನಿಧಾನಕ್ಕೆ ಸಾಷ್ಟಾಂಗ ನಮಸ್ಕಾರಗಳನ್ನು ಪುನಃ ಪುನಃ ಸಲ್ಲಿಸಿ ಪಂಡಿತರಿಗೆಲ್ಲ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಹರಿಭಕ್ತರೆಲ್ಲ ಸೇರಿದ್ದೀರಾ ಎಲ್ಲರಿಗೂ ನಮಸ್ಕಾರಗಳನ್ನು ಹೇಳಿ ದೊಡ್ಡ ಸನ್ನಿಧಾನ ಆರಾಧನಾ ದಿವಸ ಆ ಗುರುಗಳಿಗೆ ಅತ್ಯಂತ ಪ್ರೀತಿಕರವಾಗಿದ್ದು ಭಾಗವತ ಸಾರೋದ್ಧಾರ ಅಂತ ಕೇಳಿದ್ದೆ ಯಾರಾದರೆ ಅಂತರ್ಮುಖಿಗಳಾಗಿ ಅನುಷ್ಠಾನಕ್ಕಿಡ್ಲಿಕ್ಕೆ ಹೊರಡುತ್ತಾರೋ ಅಂಥವರಿಗೆ ಇಡೀ ಸಚ್ಛಾಸ್ತ್ರ ಭಾಗವತದಲ್ಲಿ ವಿಶೇಷವಾಗಿ ವೇದವ್ಯಾಸರು ತುಂಬಿಕೊಟ್ಟಿದ್ದಾರೆ. ಅದನ್ನು ಅನುಷ್ಠಾನಕ್ಕಿಡ್ಲಿಕ್ಕಾಗಿ ನಮ್ಮ ಸಾರೋದ್ಧಾರಕಾರರು ಅರಣ್ಯಕಾಚಾರ್ಯರು ಅದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಬರುತ್ತಾರೆ. ಇಷ್ಟಂತೂ ಸತ್ಯ. ಆಚಾರ್ಯರು ಹೇಳಿದರು ಇಷ್ಟರವರೆಗೂ ಎಲ್ಲ ಮತಗಳ ನಿರಾಸ ಸಮತ ಸ್ಥಾಪನ ಅಂತ ಹೇಳಿದರು. ಎಲ್ಲ ಮತಗಳು ಕೂಡ ಬುಡವಾಗಿ ನಿಂತದ್ದು ಒಂದು ಸೂತ್ರ. ಶಾಸ್ತ್ರ ಬಂದಿದೆ, ಅದು ಅಜ್ಞಾನ ತೆಗೆಯುತ್ತೆ. ಶಾಸ್ತ್ರ ಇದೆ, ಅಜ್ಞಾನ ತೆಗೆಯುತ್ತೆ. ಅಜ್ಞಾನ ತೆಗೆದರೆ ನಮಗೆ ಮೋಕ್ಷ ಅಂತ ಇಷ್ಟೇ ಸೂತ್ರ, ಎಲ್ಲರಿಗೂ ಒಂದೇ ಬಂದದ್ದು. ಆವಾಗ ಮಿಕ್ಕವರೆಲ್ಲರೂ ಕೂಡ ಆ ಅಜ್ಞಾನ ಎಂಬ ಶಬ್ದವನ್ನು ಬಳಸಿಕೊಂಡದ್ದು ಹೇಗೆ ಅಂದರೆ ಅದು ಅವರು ಹೇಳಿದ ರೀತಿಯಲ್ಲಿ ಕೊಡೋದೇ ಇಲ್ಲ. ಅದನ್ನ ಆಚಾರ್ಯ ಹೇಳುತ್ತಾರೆ, ಅಜ್ಞಾನ ಅಸಂಭವ ದೇವ ತನ್ಮತಮಖಿಲಂ ಅಪಾಸ್ತಂ ಅಂತ. ಅವರು ಹೇಳೋ ರೀತಿಯಲ್ಲಿ ಅಜ್ಞಾನ ಕೊಡೋದೇ ಇಲ್ಲ. ಯಾಕೆ ಅಂದರೆ ಭಗವಂತನಿಗೆ ಅಜ್ಞಾನ ಹೇಳಲಿಕ್ಕೆ ಶುರು ಮಾಡಿದರು. ಇರೋದು ಒಬ್ಬನೇ ಭಗವಂತ, ಅವನೇ ನಾನಾ ತುಂಡು ತುಂಡಾಗಿದ್ದಾನೆ. ಬ್ರಹ್ಮಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನಾಪರಃ. ಏನ್ ಜೀವರಾಶಿಗಳಿದ್ದಾರೆ ಇವರೆಲ್ಲರೂ ಕೂಡ ಬ್ರಹ್ಮನೇ. ಒಟ್ಟಾರೆ ಅಜ್ಞಾನ ಯಾರಿಗೆ ಬರಬೇಕು ಅಂದ್ರೆ ಬ್ರಹ್ಮನಿಗೆ ಬಂದದ್ದು. ಬ್ರಹ್ಮನಿಗೆ ಅಜ್ಞಾನ ಬಂದದ್ದರಿಂದ ಅಜ್ಞಾನ ಕೂಡಿಸೋದು ಬ್ರಹ್ಮನಿಗೇನೆ. ಅಧ್ಯಾಸ ಭಾಷ್ಯ ಅಂತ ಹೇಳ್ತಾರೆ ಅವರದನ್ನ. ಆ ಅಜ್ಞಾನದಿಂದಾಗಿ ನಾನಾ ರೂಪಗಳು ಅಂದರೆ ನಾನಾ ರೀತಿಯಾಗಿ ಶರೀರ ಧಾರಣೆ ಮಾಡಿದ. ಅಜ್ಞಾನ ಹೋಗಿಬಿಟ್ರೆ ಶಾಸ್ತ್ರದಿಂದ ಅಜ್ಞಾನ ಏನು ಬಂದಿದೆ ಅಂದರೆ ಈ ಬಂದ ಅಜ್ಞಾನ ಶಾಸ್ತ್ರದ ಜ್ಞಾನದಿಂದಾಗಿ ಹೋಗಿಬಿಟ್ರೆ ಪುನಃ ಬ್ರಹ್ಮನಾಗಿ ಬಿಡುತ್ತಾನೆ ಅಂತ ಹೇಳಿದಾಗ ಆಚಾರ್ಯರು ಹೇಗೆ ನಿರಾಕರಣ ಮಾಡಿದ್ವು ಎಂಬುದು ಚೆನ್ನಾಗಿ ತೋರಿಕೊಟ್ಟು ಸರಿ ಆಯಿತು. ಇದನ್ನ ಉಪನಿಷತ್ತು ಹೇಳುತ್ತಾರೆ, ಅವಿದ್ಯೆಯ ಮೃತ್ಯುಂ ತೀರ್ಥ ವಿದ್ಯೆಯ ಅಮೃತಮಶ್ನುತೆ. ಏನದು ಅಂದರೆ ಈ ರೀತಿಯಾಗಿ ತಪ್ಪಾದ ತಿಳುವಳಿಕೆಗಳನ್ನೆಲ್ಲ ಅಂದ್ರೆ ಯಾರ್ಯಾರು ಯಾರ್ಯಾರು ಏನೇನು ಕೊಟ್ಟಿದ್ದಾರೆ ಅವೆಲ್ಲ ನಿರಾಕರಣೆ ಮಾಡುವುದು ನಾಣ್ಯದ ಒಂದು ಮುಖ. ಆದರೆ ಇನ್ನೊಂದು ಮುಖ ಸರಿಯಾದ ಸಿದ್ಧಾಂತವನ್ನ ಅನುಷ್ಠಾನಕ್ಕೆ ತರುವುದು ಎಂಬುದು ಪ್ರಧಾನವಾಗಿರತಕ್ಕಂಥದ್ದು. ರೋಗ ಹೋಗಬೇಕು,
ಹೊಟ್ಟೆ ತುಂಬಾ ಉಂಡು ಸಂತೋಷ ಪಡಬೇಕು. ರೋಗ ಕಳ್ಕೊಳ್ಳಕ್ಕೇನೋ ಪ್ರಯತ್ನ ಪಟ್ಟದ್ದಾಯಿತು, ರೋಗ ಹೋಗಿದ್ದಾಯಿತು, ಊಟ ಮಾತ್ರ ಮಾಡಲ್ಲ, ಮತ್ತೆ ಆತು ಯೋಗ ಅಂತ ಹೇಳ್ತಾನೆ. ಆ ರೀತಿಯಲ್ಲಿ ನಾವು ಎಲ್ಲರೂ ಹೇಳಿದಂತೆ ಜೀವನೇ ದೇವರು ಅಂತ ಹೇಳೋರಲ್ಲ. ಜೀವ ಬೇರೆ, ಭಗವಂತ ಬೇರೆ. ಜೀವನಿಗೆ ಸಹಜವಾಗಿರತಕ್ಕಂತಹ ಲಿಂಗ ದೇಹ ಎಂಬ ಬಂಧ ಇದೆ. ಆ ಬಂಧದಿಂದ ಪರಿಹಾರ ಅಂದ್ರೆ ಮೋಚನ ಮಾಡಲಿಕ್ಕಾಗಿ ಭಗವಂತ ಬೇಕೇ ಬೇಕು. ಅದು ಕೊಟ್ಟದ್ದು ಅಂದ್ರೆ ಇದ್ದದ್ದನ್ನ ಚೆನ್ನಾಗಿ ನಮಗೆ ತೋರಿ ಕೊಟ್ಟದ್ದು ಅವನೇ. ಅದನ್ನ ಪರಿಹಾರ ಮಾಡುವ ತಾಕತ್ತು ಅವನಿಗೇನೆ ಇದೆ ಎಂಬ ಸಿದ್ಧಾಂತ ಏನು ಕೊಟ್ಟಿದ್ದಾರೆ. ಹಾಗಾದರೆ ಈಗ ನಮಗೆ ಸಾಧನೆ ಆಗಬೇಕು, ಮೋಕ್ಷ ಬೇಕು. ನಮ್ಮ ಸುತ್ತೋ ಇರತಕ್ಕಂಥ ನಾನಾ ರೀತಿಯಾದ ಗೊಂದಲಗಳಿಗೆ, ತೊಂದರೆಗಳಿಗೆ ಕಾರಣವಾದ ಲಿಂಗದೇಹ ಹೋಗಬೇಕು. ಆ ಲಿಂಗದೇಹ ಹೋಗಬೇಕಾದರೆ ಸಾಧನೆ ಆಗಬೇಕು ಅಂತ ಹೇಳುತ್ತಾರೆ. ಹಾಗಾದರೆ ಯಾವ ಸಾಧನೆ ಮಾಡಿದರೆ ಭಗವಂತ ಪ್ರೀತನಾಗಿ ನಮ್ಮನ್ನ ಈ ಸಂಸಾರದಿಂದ ಬಿಡುಗಡೆ ಮಾಡುತ್ತಾನೆ ಅಂತ ಪ್ರಶ್ನೆ ಬಂದಾಗ, ಅವಾಗ ಸಾಧನೆ ಅಂತ ಹೇಳಿದರೆ ನಮ್ಮ ತಲೆಯಲ್ಲಿ ಕಲ್ಪನೆ ಬೇರೆ 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 ಕೂತಿರುತ್ತೆ. ಏನದು ಅಂದ್ರೆ, ವೇದೋಕ್ತ ಕರ್ಮಾನುಷ್ಠಾನ ಮಾಡುವುದು ಸಾಧನೆ. ಬೆಳಿಗ್ಗೆದ್ದು ಸ್ನಾನ, ಸಂಧ್ಯಾ ಪೂಜಾ, ವೈಶ್ವದೇವ ಬಲಿಹರಣ, ಪಾಠ ಪ್ರವಚನ ಇತ್ಯಾದಿಗಳು ಏನೇನಿವೆ, ಧ್ಯಾನ ಮಾಡಿದರೆ, ಧ್ಯಾನ ಎಲ್ಲವೂ ಸೇರಿಕೊಂಡು ಇದೆಲ್ಲವೂ ಸಾಧನ ಅಂತ ನಮ್ಮ ತಲೆಯಲ್ಲಿ ಬರುತ್ತೆ. ಅಲ್ಲ ಅಂತ ಹೇಳಲಿಕ್ಕೆ ಯಾರೂ ಹೊರಟಿಲ್ಲ, ಇವೆಲ್ಲವೂ ಸಾಧನವೇ. ಆದರೆ ಇದು ಪ್ರಧಾನ ಸಾಧನ ಅಲ್ಲ. ಅಂದರೆ ಪ್ರಧಾನ ಸಾಧನ ಅಂದ್ರೆ ಏನು, ಅವಾಂತರ ಸಾಧನ ಅಂದ್ರೆ ಏನು ಅಂದರೆ ಇನ್ನೊಂದು. ಯಾವುದಾದರೆ ಭಗವಂತನ ಪ್ರೀತಿಗೆ ಸಾಕ್ಷಾತ್ ಡೈರೆಕ್ಟ್ ಕಾರಣ ಆಗುತ್ತೋ ಅದನ್ನು ಪ್ರಧಾನ ಸಾಧನ ಅಂತಾರೆ. ಆ ಪ್ರಧಾನ ಸಾಧನೆ ಬರಲಿಕ್ಕೆ ಯಾವುದು ಕಾರಣವಾಗುತ್ತೋ ಅದನ್ನು ಅವಾಂತರ ಸಾಧನ ಅಂತ ಕರೀತಾರೆ. ಹಾಗಾದರೆ ವೇದೋಕ್ತ ಕರ್ಮಾನುಷ್ಠಾನ ಅಂತ ಏನು ಕೂತಿದೆ, ವಿಶೇಷವಾಗಿ ವೇದದಲ್ಲಿ ವೇದ ಪ್ರಣಯಿತೋ ಹಿ ಧರ್ಮ, ಧರ್ಮಸ್ಯ ಪ್ರಹುರಚ್ಚತಃ ಅಂತ ಹೇಳಿದಂತೆ ಭಗವಂತನೇ. ಆ ರೀತಿಯಲ್ಲಿ ವೇದ ಹೇಳಿದ ಧರ್ಮಾನುಷ್ಠಾನವನ್ನ ಮಾಡುತ್ತಾ ಇದ್ದೇವೆ. ಆ ಧರ್ಮಾನುಷ್ಠಾನ ಮಾಡುವುದು ಯಾವುದಕ್ಕೆ ಕಾರಣ ಆಗಬೇಕು ಅಂದರೆ ಭಗವಂತನ ಸ್ಮರಣೆಗೆ ಕಾರಣ ಆಗಬೇಕು. ಅದನ್ನೇ ಅರಣ್ಯಕಾಚಾರ್ಯರು ನಿಷ್ಪರ್ಶ ಮಾಡಿ ತಿಳಿಸಿಕೊಡುತ್ತಾರೆ. ಏನಕೇನ ಮಿಷೇಣ ಸಂತತಂ ಆದರೇಣ ಮನೋಗತಿ ಶ್ರೀಹರೇಶ್ಚರಣಾಬ್ಜಯೋ ಇದಮೇವ ಸಾಧನ ಮೀರಿತಂ. ಸಾಧನ ಅಂದರೆ ಏನು ಅಂದರೆ ವೇದೋಕ್ತ ಕರ್ಮಾನುಷ್ಠಾನ. ಅದು ನಾನಾ ರೀತಿಯಾಗಿದೆ, ಒಬ್ಬ ಎಲ್ಲರಿಗೂ ಒಂದೇ ರೀತಿಯಿಂದ ವಿಧಾನ ಮಾಡಲಿಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ರೀತಿ. ಆ ಒಂದೊಂದು ಗುಂಪಿಗೆ ಬ್ರಹ್ಮಚಾರಿಗಳು, ಅದ ಮೇಲೆ ಗೃಹಸ್ಥರು, ವಾನಪ್ರಸ್ಥರು, ಯತಿಗಳು ಅಂತ ಹೇಳಿದಾಗ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿದ್ದಾಗ ಅದರಲ್ಲೂ ಒಬ್ಬೊಬ್ಬರು ಒಂದೊಂದನ್ನು ಆರಿಸಿಕೊಂಡು ಹೋಗ್ತಾ ಇರ್ತಾರೆ. ಆದ್ದರಿಂದ ಆ ವೇದೋಕ್ತ ಕರ್ಮಾನುಷ್ಠಾನ ಯಾವುದೇ ಇರಲಿ, ಏನಕೇನ ಮಿಷೇಣ ಸಂತತಂ ಆದರೇಣ ಮನೋಗತಿ ಸತತ, ಎಡಬಿಡದೆ ಅವ್ಯಾಹತವಾಗಿ ಮನಸ್ಸು ದೇವರ ಪಾದದಲ್ಲಿ ಬರಬೇಕು. ಹೇಗೆ ಬರಬೇಕು? ಆದರದಿಂದ ಕೂಡಿಕೊಂಡು ಇಡೀ ಜೀವನ ಶ್ರೀಹರಿಯ ಪಾದಾರವಿಂದದಲ್ಲಿ ಮನಸ್ಸು ಇತ್ತ, ಅದೇ ಪ್ರಧಾನ ಸಾಧನೆ. ಭಕ್ತೈವ ತುಷ್ಟಿಮಭ್ಯೇತಿ ವಿಷ್ಣು ನಾನೇನ ಕೇನಚಿತ್. ಭಗವಂತ ಇದನ್ನೇನಂತಾರೆ, ಮಹಾತ್ಮ್ಯ ಜ್ಞಾನಪೂರ್ವಕ. ಭಗವಂತ ಎಷ್ಟು ದೊಡ್ಡವ ಅಂತ ತಿಳ್ಕೊಂಡು ಅವನು ನಮಗೆ ಎಷ್ಟು ಉಪಕಾರ ಮಾಡುತ್ತಾ ಇದ್ದಾನೆ ಎಂಬುದನ್ನು ತಿಳಿದು ಅವನ ಉಪಕಾರ ಸ್ಮರಣೆಯಿಂದ ಮನಸ್ಸು ಕರಗಿ ಅವನ ಮೇಲೆ ಏನು ಅಂಟು ಬೆಳೆಯುತ್ತೆ ಆ ದೃಢವಾದ ಅಂಟನ್ನೇ ಭಕ್ತಿ ಅಂತ ಕರೀತಾರೆ. ಸ್ನೇಹೋ ಭಕ್ತಿರಿತಿ ಪ್ರೋಕ್ತ ತಯಾ ಮುಕ್ತಿ ನಚಾನ್ಯಥಾ ಅಂತ ಹೇಳ್ತಾರೆ. ಅದರಿಂದ ಅಂಥ ಭಕ್ತಿ ದೇವರ ಪಾದಾರವಿಂದದಲ್ಲಿ ಸದಾ ಮಾಡುವುದೇ ಪ್ರಧಾನ ಸಾಧನೆ. ಅದರಿಂದಲೇ ಭಗವಂತ ಪ್ರೀತನಾಗ್ತಾನೆ. ಅದು ಬರಲಿಕ್ಕೆ ಎಲ್ಲ ವೇದೋಕ್ತ ಕರ್ಮಾನುಷ್ಠಾನ. ಅದು ಕೂಡ ಹೇಗಿರಬೇಕು? ಬರೀ ವೇದೋಕ್ತ ಕರ್ಮಾನುಷ್ಠಾನ ಮಾಡಿದರೆ ಸಾಲದು, ಜ್ಞಾನಪೂರ್ವಕವಾದ ವೇದೋಕ್ತ ಕರ್ಮಾನುಷ್ಠಾನ ಮಾಡಬೇಕು ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡುತ್ತಾನೆ. ಸರಿಯಪ್ಪ, ವೇದೋಕ್ತ ಕರ್ಮಾನುಷ್ಠಾನವಿದೆ, ಜ್ಞಾನಪೂರ್ವಕವಾಗಿಯೇ ಮಾಡುತ್ತಾ ಇದ್ದೇವೆ. ಆ ಮಾಡುವ ಕಾಲಕ್ಕೆ ಇನ್ನೇನಾದರೂ ಪ್ರಧಾನವಾದ್ದಿದೆಯಾ?
ಭಗವಂತನ ಅಂದರೆ ಶ್ರೀಹರಿಯ ಪಾದಾರವಿಂದದಲ್ಲಿ ಮನಸ್ಸು ಏಕಾಗ್ರವಾಗಿ ನಿಲ್ಲುವುದೇ ಸಾಧನ ಅಂತ ಹೇಳಿದರೆ ಆಧಾರಪೂರ್ವಕವಾಗಿ ಅಲ್ಲೇನಾದರೂ ವಿಶೇಷ ವಿಧಿಯಾ ಅಥವಾ ಸಾಮಾನ್ಯ ರೂಪ ಸಾಕ? ಅಂದರೆ ಏನು ದೇವರ ಪಾದದಲ್ಲಿ ಮನಸ್ಸಿಡಬೇಕು ಅಂದರೆ ಇಂಥದ್ದೇ ರೂಪ ಇದೆ, ಆ ರೂಪದಲ್ಲಿ ಮನಸ್ಸಿಡಬೇಕು ಅಂತಿದೆಯಾ? ಅಥವಾ ನಮ್ಮ ಖುಷಿ ಬಂದಂತೆ ದೇವರ ಅನಂತ ರೂಪಗಳಿವೆ, ಯಾವುದಾದ್ರೂ ಒಂದು ರೂಪದಲ್ಲಿ ಮನಸ್ಸಿಟ್ಟರೆ ಸಾಕಾ ಅಂತ ಅಲ್ಲಿ ಪ್ರಶ್ನೆ ಬಂದಾಗ ಅರಣ್ಯಕಾಚಾರ್ಯರು ಚೆನ್ನಾಗಿ ಉತ್ತರ ಕೊಡತಾ ಹೋಗ್ತಾರೆ. ವಿಜಯದಾಸರಂತೂ ಇದಕ್ಕೆ ಝಳಪಿಸಿ ಉತ್ತರ ಕೊಡತಾರೆ. ವಿಜಯದಾಸರು ತಾವು ತಮ್ಮ ಒಳಗಿರತಕ್ಕಂಥ ಭಗವಂತನ ಚಿಂತನೆ ಮಾಡುತ್ತಾ ಇದ್ದಾರೆ. ಇದು ಎಲ್ಲರಿಗೂ ಪರಿಚಯ ಇರಲ್ಲ, ಆದ್ದರಿಂದ ಚೂರು ಪರಿಚಯ ಮಾಡಿಕೊಟ್ಟು ಮುಂದಕ್ಕೆ ಹೋದ್ರೆ ಒಳ್ಳೇದು. ಎರಡು ಭಗವದ್ ರೂಪಗಳಿವೆ, ಅಸ್ತಿ ಭಗವತಃ ರೂಪದ್ವಯಂ ಅಂತ ಷೋಡಶೀಕಾರರು ಹೇಳ್ತಾ ಬರ್ತಾರೆ. ಎರಡು ಭಗವಂತನ ವಿಶೇಷವಾದ ರೂಪಗಳಿವೆ. ಒಂದು ಜೀವಾಂತಸ್ಥಂ ಆದ್ಯಂ ಬಹಿಷ್ಠಂ ದ್ವಿತೀಯಂ, ಜೀವನೊಳಗೇ ನಿಂತಿರುವಂತಹ ರೂಪವೊಂದು, ಇನ್ನೊಂದು ಹೊರಗಿರತಕ್ಕ ರೂಪ. ಎಲ್ಲ ಜಗತ್ತನ್ನ ತನ್ನ ಉದರದಲ್ಲಿಟ್ಟುಕೊಂಡ ರೂಪವೊಂದು, ಎಲ್ಲ ಜೀವರಾಶಿಗಳ ಉದರದಲ್ಲಿರುವ ರೂಪವೊಂದು ಅಂದ್ರು. ಆ ಹೊರಗಿರತಕ್ಕಂಥ ನಾರಾಯಣ ರೂಪ ಏನಿದೆ ಅದರಿಂದನೇ ಎಲ್ಲಾ ಅವತಾರ ರೂಪಗಳು ಹೊರಬರ್ತಾ ಇವೆ. ಸೃಷ್ಟಿ ಸ್ಥಿತಿ ಲಯ ಏನು ಮಾಡುತ್ತಾ ಇದ್ದಾನೆ ಭಗವಂತ, ಆ ರೂಪಗಳೆಲ್ಲ ಬಂದು ಪ್ರಳಯಕಾಲದಲ್ಲಿ ಮೂಲ ರೂಪದಲ್ಲಿ ಐಕ್ಯ ಆಗಿಬಿಡುತ್ತೆ. ಆದರೆ ಪ್ರಳಯಕಾಲದಲ್ಲಿ ಭಗವಂತನ ಉದರದಲ್ಲಿ ಸೇರಿದ ಎಲ್ಲಾ ಜೀವರಾಶಿಗಳು ಇರ್ತಾರಲ್ವಾ, ಅವರವರ ಹೃದಯದಲ್ಲಿರುವ ಭಗವದ್ ರೂಪ ಪ್ರಳಯಕಾಲದಲ್ಲಿ ಹೊರಟು ಮೂಲ ರೂಪಕ್ಕೆ ಸೇರಲ್ಲ. ಯಾಕೆ ಅಂದರೆ ಸಹಜವಾಗಿ ಜೀವನ ಜೊತೆಗೆ ಎಡಬಿಡದೇ ಇರತಕ್ಕ ರೂಪ. ಅದಕ್ಕೆ ಇವನನ್ನ ಅಚ್ಯುತ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಅಚ್ಯುತ, ಹರಿ, ಪ್ರತ್ಯಗಾತ್ಮ, ಆತ್ಮ, ವಿಶ್ವಂಭರ, ಪ್ರಾಜ್ಞ, ಅಗ್ರೇಶ, ಈ ಎಲ್ಲ ಶಬ್ದಗಳಿಂದ ವಿಶೇಷವಾಗಿ ಈ ಜೀವರಾಶಿಗಳ ಹೃದಯದಲ್ಲಿರತಕ್ಕ ಭಗವದ್ ರೂಪವನ್ನ ಕರೀತಾರೆ. ಅವನನ್ನೇ ಇದಮೇವ ಹಿ ಬಿಂಬ ರೂಪ ಮಿತ್ತುತ್ತದೆ, ಇದನ್ನ ಬಿಂಬ ಬಿಂಬ ಅಂತ ಕರೀತಾರೆ. ವಿಜಯದಾಸರು ತಮ್ಮ ಹೃದಯದಲ್ಲಿರತಕ್ಕಂಥ ಬಿಂಬ ಮೂರ್ತಿಯನ್ನು ಚಿಂತನೆ ಮಾಡುತ್ತಾ ಇರುವಾಗ ವಿಠಲ ಕುದುರೆಯನ್ನ ಹಾಕೊಂಡು ಬಂದು ಏರಿ ಬಂದು ಆ ಇವರ ಮೇಲಕ್ಕೆ ಬರುತ್ತಾನೆ. ಕುದುರೆ ಸಹಿತವಾಗಿ ಇವರ ಮೇಲಕ್ಕೆ ಬಂದು ಹೆದರಿಸಿದಂತೆ ಮಾಡುತ್ತಾನೆ. ಅಂತ ಕಾಲಕ್ಕೊಂದು ಸುಳಾದಿಯನ್ನು ಮಾಡುತ್ತಾರೆ. ಸ್ವಾಮಿ, ನೀನು ಏನು ಮಾಡಿದರೂ ನಾನು ಹೆದರಲ್ಲ, ಯಾಕೆ ಹೆದರಿಸಿದ್ದು? ಅಲ್ಲ, ನೀನು ಬಿಂಬ ಬಿಂಬ ಅಂತ ಆರೋಪವನ್ನು ಚಿಂತನೆ ಮಾಡ್ತಾ ಇದೀಯಾ, ನನ್ನ ಈ ವಿಠಲ ರೂಪವನ್ನು ಯಾಕೆ ಚಿಂತನೆ ಮಾಡ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದರೆ ಅವ ಹಾಗೆ ಹೇಳುತ್ತಾರೆ, ಅಯ್ಯ ನಿನ್ನ ರೂಪಗಳೆಷ್ಟಿವೆ? ಅನಂತ. ಅನಂತ ರೂಪಗಳಲ್ಲಿ ಒಂದೊಂದು ರೂಪವನ್ನ ಮುಂದಿಟ್ಟುಕೊಂಡು ಒಂದೊಂದು ರೂಪವನ್ನ ಒಂದೊಂದು ಕಲ್ಪ ಪರ್ಯಂತ, ಅಂದ್ರೆ ಅನಂತ ಕಲ್ಪಗಳು, ಅನಂತ ರೂಪಗಳನ್ನ ಚಿಂತನೆ ಮಾಡುತ್ತಾ ಸಾಧನೆ ಮಾಡಿದರೂ ಕೂಡ ನಾನು ಅನುಗ್ರಹ ಮಾಡಲ್ಲ, ಬಿಂಬನ ಚಿಂತನೆ ಮಾಡದೆ ಅಂತ ನೀನೇ ವಿಧಾನ ಮಾಡಿದಾಗ, ಮತ್ತೆ ನನ್ನೊಳಗಿರುವ ಬಿಂಬಮೂರ್ತಿನ ಚಿಂತನೆ ಮಾಡ್ತಾ ಇರುವಾಗ ಈ ರೂಪಯಾಗಿ ಚಿಂತನೆ ಮಾಡಿಲ್ಲ ಅಂತ ಹೇಳುವುದು ಸರಿಯಾ ಅಂತ ದೇವರಲ್ಲಿ ಪ್ರಶ್ನೆ ಮಾಡ್ತಾರೆ. ಒಟ್ಟಾರೆ ದೇವರಿಗೂ ಗೊತ್ತು, ಇವರಿಗೂ ಗೊತ್ತು, ಆದರೆ ನಮಗೆ ತಿಳಿಸಬೇಕು ಅಂತ ನಾಟಕ ಆಡಿದರು. ಆ ರೀತಿಯಲ್ಲಿ ಅರಣ್ಯಕಾಚಾರ್ಯರು ಆಚಾರ್ಯರಂತೂ ಸ್ಪಷ್ಟವಾಗಿ ಹೇಳ್ತಾರೆ, ಸ್ವಯೋಗ್ಯ ಬಿಂಬ ದರ್ಶನೇನೈವ ಮುಕ್ತಿ, ಯಾರಿಗಾದರೂ ಕೂಡ ಅವರವರಿಗೆ ತಕ್ಕಂಥ ಯೋಗ್ಯವಾದ ರೀತಿಯಾದ ಬಿಂಬನ ದರ್ಶನ ಮಾಡುವುದೇ ವಿಶೇಷ ಸಾಧನೆಗೆ ಅತ್ಯಂತ ಅವಶ್ಯಕ. ಅಲ್ಲಿ ಸಂಶಯ ಬರಲಿಕ್ಕಿದೆ, ಅದು ಬಿಂಬನ ದರ್ಶನ ಮಾಡಿ ಮೋಕ್ಷ ಪಡೆಯುವುದೆಂಬುದು ಕೆಲವರಿಗಷ್ಟೇ, ಇನ್ನ ಕೆಲವರಿಗೆ ಹೊರಗೆ ಅಗ್ನಿಯಲ್ಲಿ, ಸಂಡಿಲದಲ್ಲಿ, ಬೇರೆ ಕಡೆ ವಾಯುವಿನಲ್ಲಿ, ಬೇರೆ ಬೇರೆ ಕಡೆ ದೇವರನ್ನು ನೋಡಿ ಮೋಕ್ಷ ಪಡೆಯೋದು ಉಂಟು ಅಂತ ಹೇಳ್ತಾರಲ್ಲ, ಆದ್ದರಿಂದ ಬಿಂಬನನ್ನು ಚಿಂತನೆ ಮಾಡಿಯೇ ಮೋಕ್ಷ ಪಡೆಯಬೇಕೆಂಬ ನಿಯಮವಿಲ್ಲ ಅಂತ ಅಪಾರ್ಥ ಆದೀತು ಅಂತ ಹೇಳ್ತಾರೆ. ಅಲ್ಲಿ ಹೇಳೋದು ಸ್ವಯೋಗ್ಯ ಬಿಂಬದರ್ಶನೇನೈವ ಮುಕ್ತಿ ಅಂತ ಹೇಳುತ್ತಾರೆ. ಆ ಬಿಂಬನನ್ನು ಹೃದಯದಲ್ಲೇ ಕಾಣುವಂತಹ ತಾಕತ್ತು ಕೆಲವರದ್ದು, ಆ ಬಿಂಬನನ್ನೇ ಹೃದಯ ಅಲ್ಲದೆ ಬೇರೆ ಕಡೆ ಕೂಡ, ಅಂದರೆ ನೀರಿನಲ್ಲಿ, ಅಗ್ನಿಯಲ್ಲಿ, ಎಲ್ಲ ಕಡೆ ಕಾಣುವ ತಾಕತ್ತು ಕೆಲವರದ್ದಿರುತ್ತೆ. ಆದ್ದರಿಂದ ಆ ಭಗವಂತನನ್ನು ಎಲ್ಲಿ ದರ್ಶನ ಮಾಡಬೇಕು ಎಂಬುದು ಸ್ವಯೋಗ್ಯ ಅಂತ ಹೇಳಿದರು.
ಅದಕ್ಕೆ ಹೃದಯದಲ್ಲಿರತಕ್ಕಂತಹ ಭಗವದ್ ರೂಪ ಅದು ಹೊರಗೂ ಕಾಣಿಸಬಹುದು, ಒಳಗೂ ಕಾಣಿಸಬಹುದು. ಆ ಬಿಂಬನ ದರ್ಶನ ಎಲ್ಲರಿಗೂ ಅತ್ಯಂತ ಅವಶ್ಯಕವೇ. ಬಿಂಬ ಉಪಾಸನೆ ಬೇಕಾಗಿಲ್ಲ, ಹೊರಗಡೆ ದರ್ಶನ ಆಗುತ್ತೆ, ಹೊರಗಿನ ರೂಪವೇ ಸಾಕು, ಬಿಂಬನ ಉಪಾಸನೆ ಮಾಡಲೇಬೇಕೆಂಬ ನಿಯಮನ ಇಲ್ಲ ಅಂತ ಆ ಪಂಕ್ತಿಗಳನ್ನು ನೋಡಿ ಅಪಾರ್ಥ ಮಾಡಿಕೊಂಡಾಗ ಮಾತ್ರ ಅರ್ಥ ಆಗುತ್ತೆ. ಆದ್ದರಿಂದ ಏನು ಬಿಂಬನ ದರ್ಶನ ಹೃದಯದಲ್ಲೇ ಆಗುತ್ತೆ, ಯೋಗ್ಯರಾದ ಇನ್ನಷ್ಟು ದೇವತೆಗಳಿಗೆ ಹೃದಯದಲ್ಲಿ ಮಾತ್ರ ಅಲ್ಲದೆ ಹೊರಗೂ ಕೂಡ ಆ ಬಿಂಬನ ದರ್ಶನವೇ ಅವರಿಗೆ ಮೋಕ್ಷಕ್ಕೆ ಕಾರಣ ಆಗ್ತಾ ಇದೆ. ಒಟ್ಟಾರೆ ಹೃದಯದಲ್ಲಿರತಕ್ಕಂಥ ಬಿಂಬಮೂರ್ತಿಯ ವಿಶೇಷವಾಗಿರತಕ್ಕಂಥ ದರ್ಶನ ನಮಗೆ ಮೋಕ್ಷಕ್ಕೆ ಕಾರಣ ಅಂತ ಹೇಳುತ್ತಾರೆ. ಹಾಗಾದರೆ ಅಂಥ ಹೃದಯದಲ್ಲಿರುವ ಭಗವಂತನನ್ನು ಏನು ಅಂದರೆ ಯಾವ ರೀತಿಯಲ್ಲಿ ಚಿಂತನೆ ಮಾಡಬೇಕು, ಏನಂತ ಚಿಂತನೆ ಮಾಡಬೇಕು ಅಂದರೆ ಅದಕ್ಕೆ ಆಚಾರ್ಯರು ಚೆನ್ನಾಗಿ ತಿಳಿಸಿಕೊಟ್ರು. ನಾವೆಲ್ಲರೂ ಕೂಡ ಸತ್, ಚಿತ್, ಆನಂದ, ಆತ್ಮ ಅಂತ ನಾಲ್ಕು ಗುಣಗಳ ಉಪಾಸನೆ ಮಾಡಬೇಕು ಅಂದಾಗ ಆ ನಾಲ್ಕು ಗುಣಗಳನ್ನ ಎಲ್ಲರೂ ಮಾಡಲಿಕ್ಕಾಗಲ್ಲ, ಮನುಷ್ಯತ್ವರು ಮಾಡುತ್ತಾರೆ. ಸಾಮಾನ್ಯರು ಮಾಡುವುದು ಯಾವುದು ಅಂದ್ರೆ ಆತ್ಮ ಗುಣೋಪಾಸನ. ಆತ್ಮ ಅಂತ ಭಗವಂತನ ಉಪಾಸನ ಮಾಡಬೇಕು, ಸ್ವಾಮಿ ಅಂತ. ಅದನ್ನೇ ಆಚಾರ್ಯ ತಿಳಿಸಿಕೊಟ್ರು, ನಮ್ಮ ಸ್ವಾಮಿ ಹರಿರ ನಿತ್ಯಂ ಸರ್ವಸ್ಯಪತಿರೇವಚ. ನನ್ನ ಒಳಗೆ ಯಾವ ಸ್ವಾಮಿ ಇದ್ದಾನೋ ನನಗೆ ನಿಯಾಮಕನಾಗಿ ಅವನೇ ಎಲ್ಲರನ್ನೂ ನಿಯಮನ ಮಾಡುತ್ತಾ ಇದ್ದಾನೆ ಎಂಬ ಚಿಂತನೆ ನಮಗೆ ಸದಾ ಬರ್ತಾ ಇರಬೇಕು. ಸದಾ ಅಂದ್ರೆ ಎಷ್ಟು ಕಾಲ ಬರಬೇಕು ಅಂತ ಆಚಾರ್ಯ ಹೇಳುತ್ತಾರೆ. ಆಪದ್ಯಪಿ, ಆಪತ್ತು ಬಂದಾಗಲೂ ಕೂಡ, ಪ್ರಾಣಾಪತ್ತು ಬಂದಾಗಲೂ ಕೂಡ ಈ ಚಿಂತನೆ ಬಿಡಬಾರದು ಅಂತ ನಮಗೆ ವಿಧಾನ ಮಾಡುತ್ತಾರೆ. ಹಾಗಾದರೆ ನಮ್ಮ ಹೃದಯದಲ್ಲಿರುವಂತಹ ಆ ಭಗವಂತನನ್ನ ನಾವು ಯಾವ ಕ್ರಮದಲ್ಲಿ ಚಿಂತನೆ ಮಾಡುತ್ತಾ ಬರಬೇಕು ಆ ಬಿಂಬಮೂರ್ತಿಯನ್ನ ಅಂದರೆ ಅದಕ್ಕೆ ಪೂರ್ವ ಪೀಠಿಕೆಯನ್ನ ಹಾಕುತ್ತಾರೆ. ಭಾಗವತದಲ್ಲಿ ಬರ್ತಾ ಇದೆ. ಶುಕಾಚಾರ್ಯರನ್ನ ರಾಜ ಕೇಳುತ್ತಾನೆ, ಯಾವನಾದರೇ ನನ್ನನ್ನು ರಕ್ಷಣೆ ಮಾಡಿದನೋ, ದ್ರೌಣ್ಯಸ್ತ್ರ ವಿಪ್ಲುಷ್ಟಮಿದಂ ಮದಂಗಂ ಸಂತಾನ ಬೀಜಂ ಗುರುಪಾಂಡವಾನ. ಪಾಂಡವರ ಕುಡಿಯಾಗಿರತಕ್ಕಂತಹ ನನ್ನನ್ನ ನನ್ನ ತಾಯಿ ಗರ್ಭದಲ್ಲಿ ಅಶ್ವತ್ಥಾಮಾಚಾರರ ಅಸ್ತ್ರದಿಂದ ಯಾರು ರಕ್ಷಣೆ ಮಾಡಿದನೋ, ಎಲ್ಲ ಜೀವರಾಶಿಗಳನ್ನ ಯಾರು ರಕ್ಷಣೆ ಮಾಡುತ್ತಾಗಿದ್ದಾನೋ ಅಂಥ ಸ್ವಾಮಿಯ ಕುರಿತು ನನಗೆ ಪರಿಚಯ ಮಾಡಿಕೊಡಿ. ಇನ್ನು ಕೇಳುತ್ತಾರೆ, ನನಗೆ ವಿಶೇಷವಾಗಿರತಕ್ಕಂಥ ಆ ಭಗವಂತ ಸೃಷ್ಟಿ ಸ್ಥಿತಿ ಸಂಹಾರಾದಿಗಳು ಹೇಗೆ ಮಾಡುತ್ತಾನೋ ಅದರ ಪರಿಚಯ ಮಾಡಿಕೊಡಿ. ಗೊತ್ತಲ್ಲ, ಏನದು, ದೇವರು ಸೃಷ್ಟಿ ಮಾಡುತ್ತಾನೆ, ಸ್ಥಿತಿ ಮಾಡುತ್ತಾನೆ, ಲಯ ಮಾಡುತ್ತಾನೆ, ನಾವು ಹೇಳೋದಿಷ್ಟ, ನಮಗೂ ಗೊತ್ತು, ನಿಮ್ಗೆ ಗೊತ್ತಿಲ್ವ, ಅಷ್ಟು ಗೊತ್ತಿಲ್ವಾ ಅಂದ್ರೆ ಅದಕ್ಕೆ ಹೇಳುತ್ತಾರೆ, ಹೇಗೆ ಮಾಡುತ್ತಾನೆ ಇದನ್ನು, ಹೇಗೆ ಮಾಡುತ್ತಾನೆ, ಏನಿದೆ ಮೇಲೆ ಕೂತಿರ್ತಾನೆ ಹಾಂಫಟ್ ಅಂದ್ರೆ ಬ್ರಹ್ಮದೇವರು ಹೊರಗೆ ಬರ್ತಾರೆ, ಅವರು ಹೀ ಕೈ ಅಂದ್ಬಿಟ್ರೆ ಎಲ್ಲ ಜಗತ್ ಬಂದ್ಬಿಡುತ್ತೆ. ಅದು ಯಾವುದು ಹಾಗಿಲ್ಲ. ಹೇಗೆ ಆಫೀಸಲ್ಲಿ ಮ್ಯಾನೇಜರ್ ಸಪರೇಟ್ ಆಗಿರ್ತಾರೆ, ಅಸಿಸ್ಟೆಂಟ್ ಮ್ಯಾನೇಜರು, ಕ್ಲರ್ಕ್ಗಳು, ಕೊನೆಗೆ ಪ್ಯೂನ್ ಇರ್ತಾನೆ, ಸ್ವೀಪರ್ ಒಬ್ಬರು ಕೊನೆಗಿರ್ತಾನೆ ಲಾಸ್ಟಿಗೆ. ಎಲ್ಲರ ಕೆಲಸ ಬೇರೆ 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 ಅವರವರೇ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಒಟ್ಟಾರೆ ಎಲ್ಲರೂ ಸೇರಿ ಒಂದು ಕೆಲಸವನ್ನು ಪೂರ್ಣ ಮಾಡ್ತಾರೆ. ಆದರೆ ಒಬ್ಬನೇ ವ್ಯಕ್ತಿ ಮ್ಯಾನೇಜರ್ ಅವನೇ, ಪ್ಯೂನು ಅವನೇ, ಸ್ವೀಪರು ಅವನೇ, ಎಲ್ಲವೂ ಅವನೇ, ಅದರ ಪರಿಸ್ಥಿತಿ ಏನು? ಅವಾಗ ಹೇಳ್ತೀವಲ್ಲ, ಒಬ್ಬರೇ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಅಡಿಗೆ ಮಾಡಿ ಆಫೀಸ್ಗೆ ಹೋಗಿ ಎಲ್ಲ ಮಾಡಿ ಎಲ್ಲ ಮಾರ್ಕೆಟಿಂಗ್ ಹೋಗಿ ಮಾಡ್ತಾರೆ, ಅಪ್ಪ ಅಂದ ಬಾಯಿ ಬಿಡುತ್ತಾರೆ. ಅದೇ ತರ ಇಡೀ ಜಗತ್ತನ್ನ ಸೃಷ್ಟಿ ಮಾಡಬೇಕಾದರೆ ಯಾರ್ಯಾರು ಮಾಡುತ್ತಾರೆ? ತತ್ವಾಭಿಮಾನಿ ದೇವತೆಗಳೆಲ್ಲ ಮಾಡುತ್ತಾರೆ ಅಂದ್ರು. ಹೌದಾ, ಅವರೆಲ್ಲರನ್ನು ಸೃಷ್ಟಿ ಮಾಡಿದ್ದು ಬ್ರಹ್ಮದೇವರು ಎಲ್ಲ ಸೃಷ್ಟಿ ಮಾಡುತ್ತಾರೆ ಅಂತ ಹೇಳಿದರೆ ಇವರೆಲ್ಲರೂ ಕೂಡ ಎಂಥವರು ಅಂದ್ರೆ ಲಕ್ಷ್ಮೀದೇವಿ ಅಧೀನ. ಅಲ್ಲ, ಲಕ್ಷ್ಮೀದೇವಿ ಕೂಡ ಎಂಥವಳು? ಲಕ್ಷ್ಮೀದೇವಿ ಮೊದಲುಕೊಂಡು ಪ್ರತಿಯೊಬ್ಬರೂ ಕೂಡ ಅವರಿಗೊಂದು ಹೆಸರಿದೆ. ಏನದು ಗೊತ್ತಾ? ಅಸ್ವತಂತ್ರರು. ಪ್ರತಿಯೊಬ್ಬರೂ ಅಸ್ವತಂತ್ರರೇ. ಎಷ್ಟು ಅಸ್ವತಂತ್ರರಯ್ಯ ಅಂದ್ರೆ ಹೇಳುತ್ತಾರೆ, ಶ್ವಾಸ ಬಿಡಲು ಯೋಗ್ಯರಲ್ಲ, ಸ್ಪಂದಿತಂ ನೈವ ಶಕ್ಯತೆ. ಲಕ್ಷ್ಮೀದೇವಿ ಮೊದಲುಕೊಂಡು ಪ್ರತಿಯೊಬ್ಬ ಚೇತನ ರಾಶಿ ಯಾರಿಗೂ ತಾವಾಗಿ ಉಸಿರು ಬಿಟ್ಟು ಉಸಿರು ತಗೊಳ್ಳಿಕ್ಕೆ ಸಾಧ್ಯವೇ ಇಲ್ಲ.
ಮತ್ತಾರು ಭಗವಂತನೇ ಪ್ರತಿಯೊಬ್ಬರಿಗೆ ಉಸಿರಾಟ ಮಾಡಿಸಬೇಕು, ಇಂದ್ರಿಯಗಳ ಕಾರ್ಯ ಮಾಡಿಸಬೇಕು, ಅವರಿಗೆ ಆಲೋಚನೆ ಕೊಡಬೇಕು, ಎಲ್ಲ ಶರೀರದ ಚಟುವಟಿಕೆ ಕೊಡಬೇಕು, ಅವರ ಮೂಲಕ ಇವನೇ ಮಾಡಿಸಬೇಕು. ಲಕ್ಷ್ಮೀದೇವಿಯಲ್ಲೂ ಇವನೇ, ಬ್ರಹ್ಮದೇವರಲ್ಲೂ ಇವನೇ, ವಾಯುದೇವರಲ್ಲೂ ಇವನೇ, ಕೊನೆಗೆ ಒಂದು ಪಿಪೀಲಿಕ ಇರುವಲ್ಲೂ ಇವನೇ, ಎಲ್ಲದರಲ್ಲಿ ಇವನೇ ನಿಂತು ಎಲ್ಲ ಮಾಡಿಸಬೇಕು. ಇವ ಒಬ್ಬ ಒಂದು ಚೂರು ಸರದರೆ ಸ್ಟ್ಯಾಂಡ್ ಸ್ಟಿಲ್, ಎಲ್ಲ ಹಾಗೆ ಇರುತ್ತೆ. ಅದನ್ನೇ ಗೋಪಾಲದಾಸರು ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಚೇತನರೇ ಸರಿ ಜೀವ ಚಲನೆ ಮಾಡಿಸೆ ಹರಿ. ಚೇತನರೇ ಜಡ ಅಲ್ಲ, ಜಡ ತುಲ್ಯ ಜೀವ ಚಲನೆ ಮಾಡಿಸದಿರಲು. ಭಗವಂತ ಒಳಗಿದ್ದು ಇವನ ಚಲನ ಮಾಡಿಸಿದರೆ ಇವರನ್ನ ಚೇತನರು ಅಂತ ಕರೀತಾರೆ. ಭಗವಂತ ದೂರ ಸರಿದರೆ ಮುಗಿದೋಯ್ತು, ಎಲ್ಲರೂ ಕೂಡ ಹಾಗೇ ನಿಂತಿರಬೇಕು. ಅದಕ್ಕೊಂದು ದೃಷ್ಟಾಂತ ಕೊಡುತ್ತೀರಾ? ನಾವದು ನಂಬಲ್ಲ ಅಂದ್ರೆ ಹೇಳುತ್ತಾರೆ, ರುದ್ರದೇವರು ದೇವರು ಯುದ್ಧಕ್ಕೆ ನಿಂತರು. ಎರಡು ಧನಸ್ಸುಗಳಾದವು, ಶಾರಂಗ ಧನಸ್ಸು, ಪಿನಾಕ ಧನಸ್ಸು ಅಂತ ಎರಡಾಯಿತು. ಆ ಪಿನಾಕ ಧನಸ್ಸನ್ನ ರುದ್ರದೇವರು ತಗೊಂಡ್ರು, ಶಾರಂಗ ಧನಸ್ಸನ್ನ ಭಗವಂತ ತಗೊಂಡ. ಅದರಲ್ಲಿ ಈ ಧನಸ್ಸುಗಳಲ್ಲಿ ಯಾವುದು ಶ್ರೇಷ್ಠ? ತಗೊಂಡವರು ಯುದ್ಧ ಮಾಡಿ, ಯಾರು ಸೋತರೆ ಅವರು ಕಡಿಮೆ, ಯಾರು ಗೆದ್ದರೆ ಅವರು ಜಾಸ್ತಿ. ಅದಕ್ಕೆ ಯುದ್ಧ ಮಾಡಲಿಕ್ಕೆ ನಿಂತಾಗ ಭಗವಂತ ಒಂದು ರೂಪದಲ್ಲಿ ಯುದ್ಧಕ್ಕೆ ನಿಂತೇ ಇದ್ದಾನೆ. ಆದರೆ ರುದ್ರ ದೇವರ ಒಳಗೆ ರುದ್ರ ಅಂತ ಕರೆಸಿಕೊಂಡು ಒಂದು ರೂಪ ಇದೆಯಲ್ಲ, ಆ ರೂಪ ಸುಮ್ಮನಾದ, ಆ ರೂಪದಿಂದ ಸುಮ್ಮನಾದ. ಎಷ್ಟು ಸುಮ್ಮನಾದ? ಸುಮ್ಮನಾದರೆ ರುದ್ರದೇವರಿಗೆ ತಾವಾಗಿ ಕಣ್ಣಿನ ರೆಪ್ಪೆ ತೆಗೆದು ಹಾಕ್ಲಿಕ್ಕಾಗಿಲ್ಲ, ಸ್ಥಾಣುವಿನಂತೆ ಕಟ್ಟಿಗೆಯಂತೆ ನಿಂತು ಬಿಟ್ರಂತೆ. ಜಗತ್ತೆಲ್ಲ ನೋಡ್ತಾ ಇದೆ, ಎಲ್ಲಿ ರುದ್ರದೇವರೇ, ಹೊಡಿರಿ ಹೊಡಿರಿ, ಏನಿಲ್ಲ. ನಂತರ ಭಗವಂತ ಒಳಗಿದ್ದು ಚೈತನ್ಯ ಕೊಟ್ಟರೆ ಕದಲಿಕ್ಕೆ ಶುರುವಾಯಿತು. ಇದಯ್ಯ ಎಲ್ಲರ ಪರಿಸ್ಥಿತಿ ಅಂದ್ರು. ಹಾಗಾದರೆ ಇಡೀ ಲಕ್ಷ್ಮೀದೇವಿ ಮೊದಲುಕೊಂಡು ಸಕಾಲ ಚೇತನ ಜಗತ್ತೆಲ್ಲವೂ ಕೂಡ ಯಾರನ್ನಾಶ್ರಯ ಮಾಡಿಕೊಂಡು ನರ್ತನ ಮಾಡುತ್ತಾ ಇದೆ, ಆ ಭಗವದ್ ರೂಪಕ್ಕೆ ಬಿಂಬ ಅಂತ ಹೆಸರು. ಅವನನ್ನೇ ನಾವು ಉಪಾಸನೆ ಮಾಡಬೇಕು. ಅವನೇ ನಮ್ಮ ಹೃದಯದಲ್ಲಿದ್ದುಕೊಂಡು ಎಲ್ಲರನ್ನ ಯಂತ್ರಾರೂಢಾನಿ ಮಾಯಯ ಎಲ್ಲರನ್ನು ಕೂಡ ಚೆನ್ನಾಗಿ ತಿರುಗಿಸ್ತಾ ಇದ್ದಾನೆ ಅಂತ ಹೇಳುತ್ತಾ ಅಲ್ಲಿ ಮತ್ತು ವಿಶೇಷವಾದ ವಿಚಾರ ಹೇಳುತ್ತಾ ಬರುತ್ತಾರೆ. ಇದು ಚೆನ್ನಾಗಿ ತಿಳಿಯಲೇಬೇಕು. ಹುಟ್ಟಿದ ಕಾಲಕ್ಕೆ ಯಾವ ಕ್ಲಾಸಿಗೆ ಹಾಕ್ತಾರೆ? ಫಸ್ಟ್ ಇಲ್ಲ ಇಲ್ಲ, ಎಲ್ ಕೆ ಜಿ. ನೀವು ನಾವು ಹೋದ ಕಾಲಕ್ಕೆ ಎಲ್ ಕೆ ಜಿ. ಇವಾಗ ಬೇಬಿ ಸಿಟ್ಟಿಂಗ್ ಅಂತ ಯಾವ್ದಾದ್ರು ಅಲ್ಲಿ ತಾನೆ ಹೋಗ್ತಾನೆ, ಅದು ಬರ್ಲಿಕ್ಕೂ ತುಂಬಾ ಕಾಂಪಿಟೇಷನ್ ಇರುತ್ತೆ. ಆ ಬೇಬಿ ಸಿಟ್ಟಿಂಗ್ ಅಲ್ಲಿ ಹಾಕ್ತಾರೆ. ಯಾರು ಎಷ್ಟು ವಯಸ್ಸಿಗೆ? 2 ವರ್ಷಕ್ಕ ಸರಿ. ಆದರೆ 100 ವರ್ಷ ಬರ್ತಾ ಇದ್ರು ಬೇಬಿ ಸಿಟ್ಟಿಂಗ್ ಅಲ್ಲಿ ಕೂತಿದ್ರೆ ಹೋಗ್ತಾನೆ. ಹಾಗಾದ್ರೆ ನಾವು ವಯಸ್ಸು ಬೆಳೀತಾ ಬೆಳೀತಾ ನಮ್ಮ ಕ್ಲಾಸ್ ಬೆಳೆದರೆ ನಮಗೆ ಬೆಲೆ ಇರುತ್ತೆ. ವಯಸ್ಸೇನೋ ಬೆಳೆಯುತ್ತೆ, ಇವನು ಬೇಬಿ ಸಿಟ್ಟಿಂಗ್ ಅಲ್ಲೇ ಇದ್ದಾನೆ ಅಂದ್ರೆ ಬೆಲೆ ಇಲ್ಲ. ಹಾಗೆ ನಮ್ಮ ವಯಸ್ಸು ಬೆಳೀತಾ ಇದೆ, ಪ್ರವಚನ ನಾವು ಹಂತ ಮೇಲಕ್ಕೆ ಬರೋದೇ ಇಲ್ಲ, ಬೇಬಿ ಸಿಟ್ಟಿಂಗ್ ಅಲ್ಲೇ ಇರ್ತೇವೆ ಅಂದ್ರೆ ಆಗಲ್ಲ. ಕಂಪಲ್ಸರಿ ಪೇಪರ್ಸ್ ಎಲ್ಲ ಇವೆ, ಅದು ಪಾಸ್ ಆದ್ರೇನೆ ನಮಗೆ ಮೇಲಕ್ಕೆ ಕಳಿಸೋದು. ಯಾವುದು ಕಂಪಲ್ಸರಿ? ಇವಾಗ ಏನ್ ಹೇಳ್ತಾ ಇದೆ, ಡ್ರೈ ಸಬ್ಜೆಕ್ಟ್ ಒಂದು ಜೋಕ್ ಇರಲ್ಲ ಅಂತ ನೀವು ಅಂದ್ಕೊಳ್ತೀರಲ್ಲ, ಆ ಪ್ರಮೇಯ ಭಾಗ ತಿಳಿಯಲೇಬೇಕು, ಅನುಷ್ಠಾನ ಮಾಡಲೇಬೇಕು. ಇಫ್ ನಾಟ್ ನೋ ಪರ್ಮಿಷನ್. ಇಲ್ಲಿಂದ ಮೇಲಕ್ಕೆ ಒಂದು ಮೇಲ್ಗಡೆ ಹೋಗಿ ಭಗವಂತನ ಅನುಗ್ರಹ ಪಡೀಲಿಕ್ಕಾಗಲ್ಲ, ಇಲ್ಲೇ ಸುತ ಆಗ್ತಾ ಕೂತಿರಬೇಕು. ಅದಕ್ಕೆ ಹೇಳುತ್ತಾರೆ, ಆ ಭಗವಂತನನ್ನು ಕುರಿತು ನನಗೆ ತಿಳಿಸಿಕೊಡಿ ಬಿಂಬ ಅಂತ ಈ ಪರಿಚಯ ಆಯಿತು. ಹೋಗ್ತಾನೆ, ಒಳಗಿರುವ ಎಲ್ಲರ ಒಳಗಿರುವ ಸೂಕ್ಷ್ಮ ರೂಪ ಏನಿದೆ ಅದನ್ನು ಬಿಂಬ ಅಂತ ಕರೀತಾರೆ. ಇವನಿಂದಲೇ ಎಲ್ಲರ ಇಂದ್ರಿಯಗಳು, ಕೈ ಕಾಲು ಮೊದಲಾದ ಎಲ್ಲ ಕದಲಾಡೋದು, ಆಲೋಚನೆ ಬರೋದು, ತಿರುಗಾಡೋದು, ತಿನ್ನೋದು, ಏಳೋದು, ಕೂಡೋದು, ಮಲಗೋದು ಎಲ್ಲ ಆಗ್ತಾ ಇರೋದು ಇವನಿಂದನೆ. ಇವ ಇಲ್ಲ, ಯಾರಿಗೂ ಏನೂ ಇಲ್ಲ, ಬಿದ್ದಿರುತ್ತಾರವರೆಲ್ಲ. ಅಂಥ ಸ್ವಾಮಿ ಇಡೀ ಜಗತ್ತನ್ನ ಸೃಷ್ಟಿ ಹೇಗೆ ಮಾಡಿಸ್ತಾನೆ ಅಂದ್ರೆ ಸೃಷ್ಟಿ ಮಾಡಿಸಿದ್ರೆ ಹೇಗೆ ಮಾಡಿಸ್ಬೇಕ್ರಿ? ಈ ಇಡೀ ಹಾಲಿದೆ, ಈ ಹಾಲನ್ನ ನೀವೊಬ್ಬರೇ ಚೂರು ಕಸಗೂಡಿಸಿ ಸಾರಿಸಬೇಕು ಅಂದ್ರೆ ಮಾಡುತ್ತೀರಾ? ನೀವು ಹಾಗೆ ಹೇಳಿಲ್ಲ, ಒಂದು 50 ಜನ ಪ್ಯಾರಾಲಿಸಿಸ್ ಪೇಷಂಟ್ಸ್, ಯಾರಿಗೂ ಕೈಕಾಲು ಕದಲಲ್ಲ. ಕಂಡೀಷನ್ ಏನು?
ನೀವು ಸಾರಿಸೋದಲ್ಲ, ಅವರ ಎಲ್ಲರ ಕೈ ಹಿಡಿದು ಸಾರಿಸಬೇಕು. ನೀವೇನಂತೀರ? ಅದಕ್ಕಿಂತ ನಾವು ಹೊರಟೋಗೋದು ಉತ್ತಮ ಅಂತೀರ? ಸ್ವಾಮಿ ಮಾಡ್ತಾ ಇರೋದಿದು, ತಾನೊಬ್ಬನೇ ಮಾಡೋದಲ್ಲ, ಇಡೀ ಜಗತ್ತು ಲಕ್ಷ್ಮೀದೇವಿ ಮೊದಲುಕೊಂಡು ಎಲ್ಲ ಸ್ವತಂತ್ರರೇ, ಕೈ ಕಾಲು ಕದಲಲ್ಲ, ಎಲ್ಲರ ಕೈ ಕಾಲು ಕದಲುವಂತೆ ಮಾಡಿ ಅವರ ಮೂಲಕ ಕೆಲಸ ಮಾಡಿಸ್ತಾ ಇದ್ದಾನೆ. ಈ ಪ್ರಶ್ನೆ ಪರೀಕ್ಷೆ ಮಹಾರಾಜಕ್ಕೆ ಹೇಳಿದ್ದು. ಹೇಳ್ತಾರೆ, ಆತ್ಮಾನಂ ಕ್ರೀಡಯನ್ ಕ್ರೀಡನ್ ಕರೋತಿ ವಿಕರೋತಿ ಚ ಅಂತ ಹೇಳ್ತಾರೆ. ಒಂದು ರೀತಿ ನೋಡಿದಾಗ ಸ್ವಯಂ ಕ್ರೀಡನ್ ತಾನೇ ಆಟ ಆಡತಾ, ಆತ್ಮಾನಂ ಜೀವನನ್ನು ಕ್ರೀಡಯನ್ ಅವನನ್ನು ಆಟ ಆಡಿಸ್ತಾ ಇಡೀ ಜಗತ್ತನ್ನು ಸೃಷ್ಟಿ ಮಾಡುತ್ತಾನಲ್ಲ, ಅದು ಹೇಗೆ ಅಂತ ಪ್ರಶ್ನೆ ಒಂದು. ಆದರೆ ಇಲ್ಲಿ ಹೇಳಿದ್ದು ಅರಣ್ಯಕಾಚಾರ್ಯ ಹೇಳುತ್ತಾರೆ, ಆತ್ಮಾನಂಬ ಶಬ್ದಕ್ಕೆ ಭಗವಂತ ಅಂದಿಟ್ಟುಕೊಳ್ಳಿ ಅಂದ್ರು. ಸ್ವಯಂ ಕ್ರೀಡನ್ ಆತ್ಮಾನಮೇವ ಕ್ರೀಡಯನ್, ತಾನೇ ಆಟ ಆಡತಾ ತನ್ನನ್ನೇ ಆಟ ಆಡಿಸ್ತಾ. ಅರ್ಥ ಆಗಿದೆಯಾ? ಆಗಿಲ್ಲ ಅಂತ ಕಾಣುತ್ತೆ. ನೀವು ಆಟ ಆಡಿ ಇನ್ನೊಬ್ಬರನ್ನ ಆಟ ಆಡಿಸಬಹುದು, ನೀವು ಆಟ ಆಡಬಹುದು ಇನ್ನೊಬ್ಬರನ್ನ ಆಟ ಆಡಿಸಬಹುದು, ನಿಮ್ಮನ್ನೇ ನೀವು ಆಟ ಆಡಿಸೋದು ಕೂಡುತ್ತ ನೋಡ್ರಿ. ನೀವು ನಿಮ್ಮನ್ನೇ ಆಟ ಆಡಿಸ್ತೀರಾ ಅಂತ ಯಾರನ್ನಂದ್ರೆ ನಿಮ್ಮನ್ನ ಇಲ್ಲಲ್ವಾ? ನೀವು ಆಟ ಆಡ್ತೀರಾ ಇನ್ನೊಬ್ಬರನ್ನ ಆಡಿಸ್ತೀರಾ, ಆದರೆ ಭಗವಂತ ತಾನು ಆಡಿ ತನ್ನನ್ನೇ ಆಡಿಸ್ತಾನಂತೆ. ಇದೇನಿದು ಅಂತ ಮತ್ತು ಪ್ರಶ್ನೆ ಬಂದಾಗ ಹೇಳುತ್ತಾರೆ, ದೇವ ಜೀವ ಇಬ್ಬರು ಕೂಡ ಎಂಥವರು ಅಂದರೆ ಬಿಂಬ ಪ್ರತಿಬಿಂಬ ಅಂದು. ಎಲ್ಲರಿಗೂ ಅರ್ಥ ಆಗಿರುತ್ತೆ ಹೌದ್ ತಾನೆ? ಪುರಾಣ ಪ್ರವಚನಗಳಲ್ಲಿ ಕೇಳಿ 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 ಎಕ್ಸಾಸ್ಟ್ ಆಗೋಗ್ಬಿಟ್ಟಿರುತ್ತೆ. ಯಾವ್ದು ಬಿಂಬ ಪ್ರತಿಬಿಂಬ ಭಾವ, ಬಿಂಬ ಪ್ರತಿಬಿಂಬ ಭಾವ, ಏನು ಬಿಂಬ ಪ್ರತಿಬಿಂಬ ಭಾವ? ಕನ್ನಡಿ ಎದುರಿಗೆ ನಾವು ನಿಂತು ನಮ್ಮ ಪ್ರತಿಬಿಂಬ ಕನ್ನಡಿ ಒಳಗಿದೆ. ಈಗ ನಾನು ಕೈ ಎತ್ತಿದರೆ ಅದು ಕೈ ಎತ್ತುತ್ತೆ, ನಾನು ನಕ್ಕರೆ ಅದು ನಗುತ್ತೆ, ಹೌದ್ ತಾನೆ? ಅದೇ ಬಿಂಬ ಪ್ರತಿಬಿಂಬ ಭಾವ. ಡಿಪೆಂಡೆನ್ಸಿ ಇದೆ, ನಾನು ಕೈ ಎತ್ತದೆ ಅದು ಕೈ ಎತ್ತಲ್ಲ, ನಾನು ನಗದೆ ಅದು ನಗಲ್ಲ, ನಾನು ಏನು ಮಾಡಿದ್ರೆ ಅದು ಮಾಡಬೇಕು, ಇಲ್ಲ ಸುಮ್ಮನೆ ಇರಬೇಕು, ಡಿಪೆಂಡೆನ್ಸಿ ಅಂದರೆ. ಅದರಲ್ಲೂ ಮತ್ತು ಹೇಳುತ್ತಾ ಬಂದರು, ಈಗ ನಾನು ಕೈ ಎತ್ತಿದೆ ನನ್ನ ಪ್ರತಿಬಿಂಬ ಕೈ ಎತ್ತುತ್ತೆ, ಹೌದಾ? ಆದರೆ ನಾನು ಕೈ ಎತ್ತಿದಾಗ ಅದು ಕೈ ಎತ್ತದೇ ಇರುವುದುಂಟ? ನೀವು ನಕ್ಕಾಗ ನಿಮ್ಮ ಪ್ರತಿಬಿಂಬ ನಗದೇ ಸುಮ್ಮನೆ ಇರುವುದಿದೆಯಾ? ಹೆದರಿಕಾಗಲ್ವಾ ಅಲ್ವಾ? ನೀವು ನಗತಾ ಸೈಲೆಂಟ್ ಆಗಿದ್ರೆ ಇದೆ ಅಂದುಕೊಳ್ಳಿ. ಒಂದು ವೇಳೆ ಹಾಗೆ ಇದೆ ಅಂದುಕೊಳ್ಳಿ, ನೀವು ಇದ್ದೀರಾ ಪ್ರತಿಬಿಂಬ ಹೇಳುತ್ತಾ ಇಲ್ಲ, ಅವಾಗ ಏನು ಮಾಡಬೇಕು? ನೀವು ಕೈ ಎತ್ತಿದರೆ ಅದು ಕೈ ಎತ್ತಲ್ಲ, ಅಲ್ಲೇ ಇರುತ್ತೆ, ಅವಾಗ ನೀವೇ ಹೋಗಿ ಅದರ ಕೈಯನ್ನು ಎತ್ತಬೇಕಾಗುತ್ತೆ, ಹೌದ್ ತಾನೆ? ಹಾ, ಬಿಂಬ ಪ್ರತಿಬಿಂಬ ಭಾವ ಅಂದರೆ ಇಲ್ಲಿ ನಾವು ಕೈ ಎತ್ತತಾ ಇದ್ದೇವೆ, ನಮ್ಮ ಪ್ರತಿಬಿಂಬದ ಕೈ ನಾವು ಎತ್ತತಾ ಇಲ್ಲ, ಅದೇ ಎತ್ತತಾ ಇದೆ. ಜೀವ ದೇವ ಹಾಗಲ್ಲ ಅಂದ್ರು. ದೇವ ತನ್ನ ಕೈ ಎತ್ತಿದರೆ ಜೀವ ತಾನಾಗಿ ಕೈ ಎತ್ತಲಾರ, ಬಿದ್ದಿರುತ್ತಾನೆ. ಅಂಥ ಕಾಲಕ್ಕೆ ದೇವ ಏನು ಮಾಡಿದ ಎಂಬ ಪ್ರಶ್ನೆ. ಅವಾಗ ಹೇಳುತ್ತಾರೆ, ನಾನು ನಿಂತಿದ್ದೆ, ಎದುರಿಗೆ ನನ್ನ ಪ್ರತಿಬಿಂಬ ಇದೆ, ಅದು ಏನೂ ಮಾಡುತ್ತಾ ಇಲ್ಲ, ನಾನು ಏನು ಮಾಡಿದ್ರು ಮಾಡುತ್ತಾ ಇಲ್ಲ ಅಂದುಕೊಳ್ಳಿ. ಅವಾಗ ಏನು ಮಾಡ್ಲಿಕ್ಕೆ ಸಾಧ್ಯ? ನನಗನಿಸ್ತು ನಾನು ಕೈ ಎತ್ತಿದ್ರೆ ಅದು ಎತ್ತಬೇಕು, ಅದು ಎತ್ತತಾ ಇಲ್ಲ, ಏನು ಮಾಡ್ಲಿ? ನಾನೇ ಇನ್ನೊಂದು ರೂಪ ತಗೊಂಡು ಆ ಪ್ರತಿಬಿಂಬದೊಳಗೆ ತೋರಿದೆ. ಹೇಗೆ? ಮುಖದಲ್ಲಿ ಮುಖ, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು ಇಟ್ಟು ಇಡೀ ಶರೀರದಲ್ಲಿ ನಿಂತೆ. ಅರ್ಥ ಆಗ್ತಾ ಇದೆ ಸಬ್ಜೆಕ್ಟ್? ಯಾರಿಗೆ ಅರ್ಥ ಆಗಿಲ್ಲ ಕೈ ಎತ್ತಿ, ಎಲ್ಲರಿಗೂ ಪ್ರಾಯಶಃ ಅರ್ಥ ಆಗ್ತಾ ಇದೆ. ಸರಿ, ಆಗ ನಾನಿಲ್ಲಿ ಕೈ ಎತ್ತಿದರೆ ನನ್ನ ಪ್ರತಿಬಿಂಬ ತಾನಾಗಿ ಕೈ ಎತ್ತಲ್ಲ, ಆದರೆ ಅದರೊಳಗೆ ನಿಂತ ನನ್ನ ಇನ್ನೊಂದು ರೂಪ ಇದೆಯಲ್ಲ, ಅದು ಕೈ ಎತ್ತಿದ ಕೂಡಲೇ ಆ ಪ್ರತಿಬಿಂಬದ ಕೈ ತಾನಾಗಿ ಹೇಳುತ್ತೆ. ಒಟ್ಟಾರೆ ನಾ ಇವಾಗೇನು ಮಾಡಿದೆ, ನಾನಾಟ ಆಡಿದೆ, ನನಗೆ ತಕ್ಕಂತೆ ನನ್ನ ರೂಪವೇ ಎದುರಿಗೆ ಪ್ರತಿಬಿಂಬದೊಳಗೆ ಕೂತಿದೆ, ಅದನ್ನು ಆಡುವಂತೆ ಮಾಡಿದೆ, ಅದರಿಂದ ಪ್ರತಿಬಿಂಬ ಆಟ ಆಡತಾ ಇದೆ. ಆತ್ಮಾನಂ ಕ್ರೀಡಯನ್ ಕ್ರೀಡನ್ ಕರೋತಿ ವಿಕರೋತಿ ಚ. ಕರೋತಿ ವಿಕರೋತಿ ಅಂದರೆ ನಾವು ಕರೋತಿ ಅಂದರೆ ನಾವು ಮಾಡುತ್ತೇವೆ, ಕೈ ಎತ್ತುತ್ತೇವೆ, ಅದು ಕೈ ಎತ್ತುತ್ತೆ. ಹೇಗೆ ಎತ್ತುತ್ತೆ? ನಾವು ಬಲಗೈ ಎತ್ತಿದರೆ ಅದು ಎಡಗೈ ಎತ್ತುತ್ತೆ, ಅದೇ ವಿಕರೋತಿ. ವಿಭಿನ್ನತೆಯ ಕರೋತಿ ಚ. ಈ ರೀತಿಯಾಗಿ
ಎಲ್ಲಿಗೆ ಕ್ವಶನ್ ಬಂತು? ಬ್ರಹ್ಮದೇವರು ಮೊದಲುಕೊಂಡು ಪ್ರತಿಯೊಬ್ಬರಲ್ಲಿ ದೇವರಿದ್ದು ಹೀಗ ಆಟ ಆಡಿಸ್ತಾ ಸೃಷ್ಟಿ ಮಾಡಿಸ್ತಾ ಇದ್ದಾನೆ, ಸ್ಥಿತಿ ಮಾಡುತ್ತಾ ಇದ್ದಾನೆ, ಸಂಹಾರ ಮಾಡಿಸ್ತಾ ಇದ್ದಾನೆ. ಇಂಥ ರೂಪಗಳ ವಿನ್ಯಾಸ ಸಹಿತವಾಗಿ ಸೃಷ್ಟಿ ನೋಡಿದರೆ ಮೈಂಡ್ ಬ್ಲ್ಯಾಂಕ್ ಆಗಿಬಿಡುತ್ತೆ. ಯಾರಿಗೆ ದುರ್ವಿಭಾವ್ಯಂ ಅಧೀಶ್ವರೈ, ಯಾರು ದೇವತೆಗಳಿಗೆ ಮೈಂಡ್ ಜಸ್ಟ್ ಏನು ಫ್ರೀಸ್ ಆಗಿಬಿಡುತ್ತಂತೆ. ಆತನ ರೂಪಗಳ ವಿನ್ಯಾಸ ಪೂರ್ಣ ನೋಡ್ಲಿಕ್ಕೆ ಹೋಗಿ ಸುಸ್ತಾಗಿ ಕೂತು ಬಿಡುತ್ತಾರೆ. ಆ ರೀತಿ ಆಗಿದೆ ಅಂತಹ ಭಗವಂತನ ಮಹಿಮೆಯನ್ನ. ಅವನು ಯಾವ ಯಾವ ರೂಪಗಳನ್ನ ಏನೇನು ಸ್ವೀಕಾರ ಮಾಡಿ ಜಗತ್ತನ್ನ ನರ್ತನೆ ಮಾಡುವಂತೆ ಮಾಡಿದ ಅಂತ ಹೇಳಿದರೆ ಆ ರೂಪಗಳ ಪರಿಚಯ. ಪ್ರಧಾನವಾಗಿ ಎಲ್ಲಾ ಜೀವರಾಶಿಗಳ ಹೃದಯದಲ್ಲಿರುವ ಭಗವಂತನ ಪರಿಚಯ ಮಾಡಲಿಕ್ಕೆ ಶುರು ಮಾಡುತ್ತಾರೆ. ಇನ್ನ ಪ್ರಶ್ನೆಗೆ ನಾನು ಇಷ್ಟೊತ್ತು ಮಾತಾಡಿದೆ. ಉತ್ತರ ಕೊಟ್ಟದ್ದು ಶುಕಾಚಾರ್ಯರು. ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವ ಸ್ಥಾನ ನಿರೋಧ ಲೀಲಯ ಗೃಹೀತ ಶಕ್ತಿ ತ್ರಿತಯಾಯ ದೇಹಿನಾಂ ಅಂತರ್ಧ್ರುವಾಯ ಅನುಪಲಭ್ಯ ವರ್ತ್ಮನೆ. ದೇಹಿನಾಂ ಅಂತರ್ಧ್ರುವಾಯ, ಎಲ್ಲಾ ಜೀವರಾಶಿಗಳ ದೇಹದಲ್ಲಿ ಅಂತಃ ಧ್ರುವಾಯ ಅಂದರೆ ಎಂದೂ ಎಡಬಿಡದೆ ನಿಂತಿದ್ದಾನೆ. ಅವರ ಒಳಗಿಂದ, ನಮ್ಮ ಸ್ವರೂಪ ದೇಹದ ಒಳಗಿಂದ, ಜೀವರ ಒಳಗಿಂದ ದೇವ ಬಿಟ್ಟು ಹೋದ ದಾಖಲೆ ಇಲ್ಲ. ಎಂದೂ ಬಿಡಲಿಲ್ಲ, ಈಗ ಬಿಡತಾ ಇಲ್ಲ, ಮುಂದೆ ಬಿಡತಾನಾ ಅಂದ್ರೆ ಬಿಡಲ್ಲ. ನಮ್ಮದೇ ದೇವರ ಪೆಟ್ಟಿಗೆ ಅಂತಿರುತ್ತೆ ಅವರವರದ್ದು. ದೇವಸ್ಥಾನಕ್ಕೆ ಬಂದ್ರೆ ಪಬ್ಲಿಕ್ ಅದು, ಅದಕ್ಕೆ ಯಾರಿಗೂ ಇಂಟ್ರೆಸ್ಟ್ ಇರಲ್ಲ. ಅವರವರ ದೇವರ ಪೆಟ್ಟಿಗೆಯನ್ನು ಪ್ರತ್ಯೇಕ ಆಸಕ್ತಿ ಹೊತ್ತುಕೊಂಡು ಹೋಗ್ತಾರೆ, ಎಲ್ಲ ಇಟ್ಟುಕೊಂಡು ಪೂಜಾ ಮಾಡ್ತಾ ಇರ್ತಾರೆ. ಅದಕ್ಕೆ ದೇವರು ನೋಡಿದ್ರು ಇವರಿಗೆಲ್ಲ ನಂದೇ ಅಂತಿದ್ರೆ ಆಸಕ್ತಿ ಇರುತ್ತೆ, ಅದಕ್ಕೆ ಒಂದೊಂದು ರೂಪ ಒಬ್ಬೊಬ್ಬರಿಗೆ ಕೊಟ್ಟು ಬಿಡೋಣ ಅಂತ ಕೊಟ್ಟಿದ್ದಾನೆ. ಪರ್ಸನಲ್ ರೂಪ ಭಗವಂತ ನಮಗಾಗಿ ಕೊಟ್ಟ ಅದ್ಭುತವಾದ ರೂಪ. ಅಂಥ ರೂಪ ಎಲ್ಲಿದೆ? ಎಲ್ಲರ ಹೃದಯದಲ್ಲಿ ಧ್ರುವಾಯ ಯಾವಾಗ್ಲೂ ಇರುತ್ತೆ. ಅನುಪಲಭ್ಯ ವರ್ತಮಾನ ಇದ್ರೆ ಕಾಣಿಸ್ಬೇಕಲ್ರಿ ಅಂದ್ರೆ ಹೇಳ್ತಾರೆ, ಅವನು ಕಾಣಸಲ್ಲ, ಅವನು ಕಾಣಸಲ್ಲ. ಅದಕ್ಕೆ ಹರಿಕಥಾಮೃತಸಾರದಲ್ಲಿ ಹೇಳ್ತಾರೆ, ಕನಸಿಲಾದರೂ ತನ್ನ ಪಾದದ ನೆನಪನೀಯದೆ ಸರ್ವರೊಳಗಿದ್ದನುಭವಿಸುವನು ಸ್ಥೂಲ ವಿಷಯವ ವಿಶ್ವನೆಂದೆನಿಸಿ. ಎಲ್ಲರೊಳಗಿರ್ತಾನೆ, ಎಲ್ಲ ಮಾಡುತ್ತಾನೆ. ನಾವೊಂದು ಚೂರು ಮಾಡಿದರೆ ಸಾಕು ದೇವರಿಗೆ, ಒಂದು ಬಂಗಾರದ ಡಾಲರ್ ಕೊಟ್ಟರೆ ಸಾಕು ದೇವರ ಕೊರಳಲ್ಲಿ. ಸರ ಕೂಡ ಕೊಟ್ಟಿರಲ್ಲ, ಬರೇ ಡಾಲರೇ ಕೊಟ್ಟಿರ್ತೀವಿ. ಇನ್ನು ಸರ ಕೂಡ ಕೊಟ್ಟರೆ ಅಥವಾ ಕವಚ ಮಾಡಿಸಿದ್ರೆ ಮುಗದೇ ಹೋಯಿತು, ಇಡೀ ಮೈಸೂರೆಲ್ಲ ಹೋಗಿ ಹೇಳ್ಕೊಂಬಂದ್ಬಿಡ್ತೀವಿ, ನಾವು ಮಾಡಿಸಿದ್ವಿ ಅಂತ ಹೇಳ್ತಾ ಮತ್ತು ಅಡಿಷನ್ ಒಂದಿರುತ್ತೆ, ಎಲ್ಲಾ ದೇವರೇ ಮಾಡಿಸಿದ್ರು, ನಾವು ಮಾಡಿದ್ವಿ, ಎಲ್ಲಾ ದೇವರೇ ಮಾಡಿಸಿದ್ರು. ಚೂರು ಪಕ್ಕದಲ್ಲಿ ಒಗ್ಗರಣೆ ಕೊಡ್ತಾ ಹೋಗ್ತಾ ಇರ್ತೇವೆ, ಅದು ಪಾಲಿಶ್ಡ್ ಆಗಿ ಹೇಳ್ತಾ ಇರ್ತೀವಿ, ಅದು ನಾನೇ ಮಾಡಿದೆ ಅಂತ ಒಳಗಿರುತ್ತೆ. ಮತ್ತೆ ಅದಕ್ಕೆ ಸ್ವಲ್ಪ ಸೋಗು ಹಾಕ್ಬೇಕಲ್ಲ ಮೇಲೆ, ಏನು ಎಲ್ಲ ದೇವರೇ ರೀ ಮಾಡಿಸೋದು, ನಾವೇನ್ ಮಾಡ್ತೀವಿ, ಯಾರ ಕೇಳಿದವರು ನಿಮ್ದೇ ರೀ ದೇವರೇ ಎಲ್ಲ ಮಾಡಿಸೋದು ಅಂತ ಮತ್ತೆ ಅವ್ರ ಹತ್ರ ಹೋಗಲ್ಲ. ಹೌದ್ ತಾನೆ, ಯಾಕೆ ನಾನು 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 ಅಂತ ಒಳಗೆ ನಮಗೆ ನಾನು ಎಂಬುದರಲ್ಲಿ ಬರುವಂತಹ ಸಂತೋಷ ದೇವರು ಕಂಡ್ರೂ ಬರಲ್ಲ. ಆ ರೀತಿ ಸ್ಥಿತಿಯಲ್ಲಿ ನಾವಿದ್ದೇವೆ, ಅದನ್ನ ಹೇಳ್ತಾ ಇದ್ದಾರೆ. ಅಂತರ್ಧ್ರವಾಯ ಅನುಪಲಭ್ಯ ವರ್ತಮಾನೆ, ನಮ್ಮ ಪರಿಸ್ಥಿತಿ ಹೀಗಿದ್ದರೆ, ನಾವೊಬ್ಬರಿಗೆ ಉಪಕಾರ ಮಾಡಿದರೆ ಆ ಉಪಕಾರ ಪಟ್ಟವರು ನಮ್ಮನ್ನ ಸದಾ ನೆನೆಯಬೇಕು ಅಂತ ಕಾಣಿಸಿದಾಗೆಲ್ಲ ಹೇಳ್ತಾ ಇರ್ತೇವೆ, ನೋಡ್ರಿ ಅವ ನಾವು ಮಾಡಿದ್ವಿ. ಅಲ್ಲ ನಿಮ್ಗೆ ಹೇಳಬೇಕು ಅಂತಲ್ಲ, ಆದ್ರೆ ಅವ ಮಾಡಿದ್ವಿ ನೋಡಿ ನೆನಪಿದ್ಯಾ ಅಂತ ಹಾಗೆ ಹೇಳ್ತಾ. ಮತ್ತೆ ನಾವು ಹುಟ್ಟಿದಾಗಲಿಂದ, ಹುಟ್ಟಿದ ಕಾಲಕ್ಕಿಂತ ಮೊದಲು ತಾಯಿ ಗರ್ಭದಲ್ಲಿರುವಾಗಲಿಂದ ಇಷ್ಟರ ಪರ್ಯಂತ ಸದಾ ನಮ್ಮನ್ನ ಕಣ್ಣಿಗೆ ರೆಪ್ಪೆಯಂತೆ ಸಲಹುವ ಸ್ವಾಮಿ, ಒಂದು ದಿನ ಆದರೂ ಒಂದು ಕ್ಷಣ ಆದರೂ ನೋಡೋ ಇಷ್ಟು ಮಾಡುತ್ತಾ ಇದ್ದೇನೆ ಅಂತ ಹೇಳಿದನ? ಹೇಳಿಲ್ಲ. ಅದಕ್ಕೆ ಭಗವಂತನನ್ನ ಅವಿಜ್ಞಾತ ಸಖ, ಯಾರಿಗೆ ಸಹಾಯ ಮಾಡಬೇಕೋ ಅವರಿಗೂ ಗೊತ್ತಾಗದಂತೆ ಸಹಾಯ ಮಾಡಿ ಸಂತೋಷ ಪಡುವ ಮಹಾತ್ಮ ಅವನನ್ನು ಕುರಿತು ಭಗವಂತ. ಈ ರೀತಿಯಾದ ಆ ಭಗವಂತ ಅನುಪಲಭ್ಯ ವರ್ತಮಾನೆ, ಎಲ್ಲರ ಹೃದಯದಲ್ಲಿದ್ದಾನೆ, ಆಡತಾ ಇದ್ದಾನೆ. ಹೇಗಿದ್ದಾನೆ? ಗೃಹೀತ ಶಕ್ತಿ ತ್ರಿತಯಾಯ, ಜ್ಞಾನ ಇಚ್ಛಾ ಕ್ರಿಯ ಮೂರು ಶಕ್ತಿಗಳನ್ನ ತಾನು ಸ್ವೀಕಾರ ಮಾಡಿ ಇಡೀ ಜಗತ್ತನ ನರ್ತನೆ ಮಾಡಿಸ್ತಾ ಇದ್ದಾನಲ್ಲ, ಅಂಥ ಸ್ವತಂತ್ರನಾದ ಶ್ರೀಹರಿಗೆ ನಮಸ್ಕಾರ ಅಂತ ಶುಕಾಚಾರ್ಯರು ಬಿಂಬಮೂರ್ತಿಗೆ ನಮಸ್ಕಾರ ಮಾಡಿ ಆ ಭಾಗವತವನ್ನು ಹೇಳಲಿಕ್ಕೆ ಹೊರಟರು.
ಅಂತ ಬಿಂಬಮೂರ್ತಿಯನ್ನ ತಿಳಿಸಿಕೊಟ್ಟರೆ ಭಾಗವತದಲ್ಲಿ ಕೇಳಲಿಕ್ಕೆ ನಮಗೆ ಪೇಷನ್ಸ್ ಇರಲ್ಲ. ಅಂಥದ್ದು ಕೇಳಿ ಮನನ ಮಾಡಿ ಅವನನ್ನು ವಿಶೇಷವಾಗಿ ಗುರುಗಳ ಪಾದ ಹಿಡಿದು ಏನು ಜಯೇಶ ವಿಠಲರ ಚರಿತ್ರೆ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಅವರು ಗುರುಗಳಲ್ಲಿ ಎಂಥ ಭಕ್ತಿ ಮಾಡಿದರು ಅಂತ ಹೇಳಿದರೆ ಚಿಕ್ಕ ದುಷ್ಟ ಅಂತ. ಏನದು, ಅವರು ಪ್ರಸಾದ ರೂಪೇಣ ತೆಂಗಿನಕಾಯಿ ಹೋಳನ್ನ ಕೊಟ್ರೆ ಆ ಒಳಗಿನ ಕೊಬ್ಬರಿ ತಿನ್ನೋದಲ್ಲ, ಹೊರಗಿನ ಗೆರಟೆಯೂ ಗುರುಗಳ ಪ್ರಸಾದ ಅಂತ ಅದನ್ನೂ ಚೂರು ಮಾಡಿ ತಿಂದಂತ ಗುರುಪದ ಭಕ್ತಿಯವರದ್ದು. ಇಂಥ ರೀತಿಯಲ್ಲಿ ಗುರುಗಳಲ್ಲಿ ಅಂಥ ಉಪಸಕ್ತಿಯನ್ನ ಮಾಡಿ ಆ ಗುರುಗಳ ಅನುಗ್ರಹದಿಂದ ಶಿಷ್ಯರು ಗುರುಗಳು ಎಲ್ಲ ಭಗವಂತನನ್ನ ಕಾಣುವ ಪರ್ಯಂತ, ಆ ಭಗವಂತನನ್ನ ಕಂಡ ಮೇಲೆ ತಮ್ಮ ಶಿಷ್ಯರಿಗೂ ಕೂಡ ಉಪದೇಶಾದಿಗಳನ್ನು ಕೊಟ್ಟು ಉದ್ಧಾರ ಮಾಡಿರತಕ್ಕಂಥ ಅಪರೂಪದ ಸನ್ನಿಧಾನವಿದು. ಅವರಿಗೆ ಅತ್ಯಂತ ಇಷ್ಟವಾಗಿರತಕ್ಕಂಥ ಗ್ರಂಥ ಯಾವುದು? ಸಾರೋದ್ಧಾರ. ಅದರ ಎರಡು ಮಾತುಗಳನ್ನು ಮಾತ್ರ ಅವರ ಮುಂದೆ ಒಪ್ಪಿಸಿದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.